ಬಿಜೆಪಿಯಲ್ಲೂ ಮೂರು ಪಾರ್ಟಿ ಹುಟ್ಟಿಕೊಂಡಿದೆ. ಒಂದು ಅನರ್ಹರ ಪಾರ್ಟಿ, BSY ವಿರೋಧಿ ಪಾರ್ಟಿ ಹಾಗೂ ಸ್ಥಾನ ವಂಚಿತರ ಪಕ್ಷ. ಇನ್ನು ಮೈಸೂರಿನಲ್ಲಿ ಈ ರೀತಿಯಾದ ಕಮಲ ನಾಯಕರಿಗೆ ಸಾರಾ ಮಹೇಶ್ ಟಾಂಗ್ ನೀಡಿದ್ದಾರೆ. ಪಾಪ ಯಡಿಯೂರಪ್ಪನವರು ಕಷ್ಟಪಟ್ಟು CM ಆಗಿದ್ದಾರೆ, ಅವರ ಅವಧಿ ಬೇಗ ಮುಗಿಯಲೆಂದು ಹಾರೈಸುತ್ತೇನೆ ಎಂದು ಸಾರಾ ಮಹೇಶ್ ವ್ಯಂಗ್ಯವಾಡಿದ್ದಾರೆ. ಇನ್ನು ತಂತಿ ಮೇಲಿನ ನಡಿಗೆ ಎಂಬ BSY ಹೇಳಿಕೆ ವಿಚಾರಕ್ಕೆ ಹಾವು ಚೇಳು ಇರುತ್ತದೆ, ನೋಡಿ ಮಾಡಿ ಸರ್ಕಾರ ರಚಿಸಬೇಕು ಎಂದ ಸಾರಾ, ಕುಮಾರಣ್ಣ CM ಆಗಿದ್ದಾಗ ಎಷ್ಟು ಬೇಕೋ ಅಷ್ಟು ಮಳೆ ಬಂದಿತ್ತು, HDK ಅವಧಿಯಲ್ಲೂ ಕೂಡ KRS ಬಾಗಿನ ಅರ್ಪಿಸಿದ್ದೇವೆ ಅಂತ ಇನ್ನು BSY ಹೊಗಳಿದ್ದ GTDಗೆ ಸಾರಾ ಮಹೇಶ್ ತಿರುಗೇಟು ನೀಡಿದ್ದಾರೆ. ಕಷ್ಟಪಟ್ಟು ಅವರ ಪಕ್ಷದ ವಿಚಾರ, ಈಗ ನಮ್ಮದು ಸಮ್ಮಿಶ್ರ ಸರ್ಕಾರ, ನಮ್ಮದು ಅಪವಿತ್ರ ಸರ್ಕಾರ ಅಂತ ಹೇಳ್ತಿದ್ರು ಎರಡು ಪಕ್ಷ, ಒಂದು ಕಾಂಗ್ರೆಸ್ JDS. ಈಗ ಅವರು ಮೂರು ಪಕ್ಷದವ್ರ ಜೊತೆ ಮಾಡ್ತಾ ಇದ್ದಾರೆ. ಒಂದು ಅನರ್ಹರು, ಇನ್ನೊಂದು BJPಯವರು, ಇನ್ನೊಂದು BJP ಒಳಗಡೆನೇ ಇರುವಂಥ ಕೆಲವು ನಮ್ಮ ಸ್ನೇಹಿತರು ಸಚಿವ ಸ್ಥಾನ ಸಿಗದೇ ಇರ್ತಕ್ಕಂಥವ್ರು ಒಂದು ಗುಂಪಿದಾರಲ್ಲ ಅವರು. ಅದರಿಂದ ನನ್ನ ವೈಯಕ್ತಿಕ ಆಸೆ, ತುಂಬ ಕಷ್ಟಪಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ, 3 ವರ್ಷ 6 ತಿಂಗಳು 5 ತಿಂಗಳು ಏನಿದೆ ಅವರೇ ಇರಬೇಕು ಅಂತೇಳಿ ನಾನು ಸಹ ಬಯಸ್ತೇನೆ. ಹಿಂದೆ ನೆನ್ನೆಗೊಂದು ವರ್ಷದಲ್ಲಿ ಕುಮಾರಣ್ಣರವ್ರು ಮಾಡಿದಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ, ನನ್ನ ತಾಲೂಕಿಗೆ 939 ಕೋಟಿ ನಂದೊಂದೇ ತಾಲೂಕಿಗೆ ಅನುದಾನವನ್ನು ಕೊಟ್ಟಿತ್ತು. ಕುಮಾರಣ್ಣರವ್ರು ಇದ್ದಾಗ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ಆಯ್ತಿತ್ತು. ಬಹುಶಃ GT ದೇವೇಗೌಡರು ಈಗಿನ ಮುಖ್ಯಮಂತ್ರಿ ಬಂದಮೇಲೆ ಹೆಚ್ಚು ಮಳೆ ಆಗಿದೆ ಅನ್ನೋ ಅಂತ ಅರ್ಥದಲ್ಲಿ ಹೇಳಿದ್ರು. ಅವರ ಪಕ್ಷದ ವಿಚಾರ